ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಡಿಸೆಂಬರ್ 31 2023 ಕೊನೆಯ ದಿನ. ನಾಳೆಯಿಂದ 2024 ಪ್ರಾರಂಭವಾಗುತ್ತೆ. ಕ್ಯಾಲೆಂಡರ್ ಪ್ರಕಾರ ನಾಳೆಯಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ. ನಮಗೆ ಯುಗಾದಿ ಹೊಸ ವರ್ಷ. ಬದುಕಲ್ಲಿ ಕೆಲವೊಮ್ಮೆ ಖುಷಿ, ಇನ್ನು ಕೆಲವೊಮ್ಮೆ ದುಃಖ. ಮರೀಚಿಕೆ ಅಲ್ವಾ ಈ ಜೀವನ? ನಗ್ತಾ ನಗ್ತಾನೆ ಅಳ್ತೀವಿ, ಅಳ್ತಾ ಅಳ್ತಾನೆ ಮತ್ತೆ ನಗುವನ್ನು ಹುಡುಕಾಡ್ತೀವಿ. ಯಾರೋ ಹೊಸಬರು ಪರಿಚಯ ಆಗತ್ತೆ ಬದುಕಲ್ಲಿ, ಹಾಗೆ ಇನ್ಯಾರೋ ದೂರ ಆಗ್ತಾ ಹೋಗ್ತಾರೆ. ಜೊತೆಯಲ್ಲಿ ಒಂದಿಷ್ಟು ನೆನಪುಗಳು. ಯಾರಿಗೋ ನಾವು ಸಹಾಯ ಮಾಡ್ತೀವಿ, ಇನ್ಯಾರೋ ನಮಗೆ ಸಹಾಯ ಮಾಡಿರ್ತಾರೆ. ಮರೆಯಲಾರದಂತಹ ಕೆಲವೊಂದು ಸೋಲುಗಳು ಕೂಡ ಬದುಕಲ್ಲಿ ಬಂದಿರತ್ತೆ, ಹಾಗೆ ಎಷ್ಟು ಗೆಲುವು ಕೂಡ ಸಿಕ್ಕಿರತ್ತೆ ಬದುಕಲ್ಲಿ. ಸಂತಸವನ್ನು ತಂದಂಥ ಕ್ಷಣಗಳು ಕೂಡ ಕೆಲವೊಂದಿಷ್ಟು ಇರುತ್ತೆ, ದುಃಖವನ್ನು ತಂದಂಥ ಕ್ಷಣಗಳು ಕೂಡ ಇರುತ್ತೆ. ಹೆತ್ತವರ ಪ್ರೀತಿ, ಒಡಹುಟ್ಟಿದವರ ಸಾಂತ್ವನ, ಸಂಗಾತಿಯ ಜೊತೆಗಿದ್ದು ಕೊಡುವಂಥ ಹೆಗಲು, ಒಬ್ಬರಿಗೊಬ್ಬರು ಹೆಗಲಾಗಿ ಜೀವನವೆಂಬ ರಥವನ್ನು ಸಾಗಿಸೋದು, ಸ್ನೇಹಿತರ ಅಪ್ಪುಗೆ, ನಾಳೆ ಏನೋ ಹೊಸತನ ಬರುತ್ತೆ ಬದುಕಲ್ಲಿ ಎನ್ನುವಂಥ ಒಂದು ನಂಬಿಕೆ, ಆಶಾವಾದಿತ್ವ. ಕೆಲವೊಂದು ಹುಂಬತನ, ಮುಚ್ಚಿಕೊಂಡ ಮೈಗಳು, ಬೆತ್ತಲೆಯಾದ ಮನಸ್ಸುಗಳು, ಬದುಕಿಗಾಗಿ ದುಡಿತ, ಕೆಲವರು ಚಟಕ್ಕಾಗಿ ಕುಡಿತ ಮಾಡ್ತಾರೆ, ಆಸೆಗಳ ಸೆಳೆತ, ಸಾಧಿಸುವ ಮಿಡಿತ, ಹಬ್ಬಗಳ ಸಂಭ್ರಮ, ಸಮರ್ಪಣೆ, ಬದುಕೆಂಬ ಪುಟದಲ್ಲಿ ಎಷ್ಟೇ ಬರೆದರೂ ಖಾಲಿಯಾಗದಿರುವಂಥ ಹಾಳೆಗಳು, ಅಗೆದಷ್ಟು ಮುಗಿಯದಂತಹ ಜೀವನ, ಸರಳತೆ, ಕೆಲವೊಬ್ಬರ ಬದುಕಲ್ಲಿ ಆಡಂಬರ, ನವರಸಗಳ ನರ್ತನ, ಕೆಲವೊಂದು ಚಟ, ಕೆಲವೊಂದು ಹಠ. ಹಾಗೆ ಕೆಲವೊಬ್ಬರು ಹಿರಿಯರಲ್ಲಿ ನಾವು ಸಣ್ಣತನವನ್ನು ನೋಡ್ಬೋದು. ಎಷ್ಟೇ ನಮಗಿಂತ ದೊಡ್ಡವರಾಗಿದ್ದರೂ ಕೂಡ ನಮಗೆ ತಿಳುವಳಿಕೆ ಹೇಳಬೇಕಾದಂಥವರೇ ತುಂಬ ಸಣ್ಣತನವನ್ನು ತೋರಿಸ್ಬಿಡ್ತಾರೆ ಬದುಕಲ್ಲಿ. ಇದುವೇ ಜೀವನ. 2023 ನಿಮ್ಮೆಲ್ಲರ ಬದುಕಲ್ಲಿ ಎಷ್ಟೋ ಸಂತಸದ ಕ್ಷಣಗಳನ್ನು ತಂದಿರ್ಬೋದು, ಹಾಗೆಯೇ ಕೆಲವೊಂದು ದುಃಖದ ಕ್ಷಣಗಳನ್ನು ಕೂಡ ತಂದಿರ್ಬೋದು. ಅದೆಲ್ಲದರ ನೆನಪಿನ ಜೊತೆಯಲ್ಲಿ 2024 ಕಾಲಿಡೋಣ. ಹಾಗೆ ಹೊಸ ವರ್ಷದಲ್ಲಿ ಕೆಲವೊಬ್ಬರು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಏನೇನೋ ಆಸೆಗಳನ್ನು, ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆ ಎಲ್ಲ ನಿಮ್ಮ ಆಸೆಗಳು, ಕನಸುಗಳು ಈಡೇರಲಿ. ಇವತ್ತಿನ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ಇವಾಗ ಒಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ನಿನ್ನೆ ನೈಟ್ ನಾನು ಮುದ್ದೆ ಜೊತೆಗೆ ಮಾಡಿರುವಂಥದ್ದು, ಅದು ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ. ಸೂಪ್ ಹಾಕಿ ಕೂಡ ಅದನ್ನು ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೋಡ್ಕೊಂಡು ಬರೋಣ, ಬನ್ನಿ. ಇವಾಗ ಸಂಜೆ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊಸೊಪ್ಪು ಥರನೇ ಇರುತ್ತೆ, ಹಾಗೆ ಸೂಪ್ ಥರ ಕೂಡ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಈಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಾಗುವಷ್ಟು. ಹಾಗೆ ಚಿಕ್ಕ ಬೆಳ್ಳುಳ್ಳಿ ಗಡ್ಡೆನ ಕ್ಲೀನಾಗಿ ತೊಳೆದು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಎರಡು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಸಪ್ಪನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ, ಅರ್ಧ ಚಮಚ ಆಗುವಷ್ಟು ಚಿಕ್ಕ ಚಮಚದಲ್ಲಿ. ಹಾಗೆ ಅರ್ಧ ಇಂಚಷ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಂಥ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ, ಚಿಕ್ಕ ಇಂಗಿಂಚೂರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಲೀನಾಗಿ ತೊಳ್ಕೊಂಡಂಥ ಸ್ವಲ್ಪ ಪಾಲಕ್ಕು, ನಂತರ ದಂಟು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಚಕೋತ, ಇವೆಲ್ಲ ಕ್ಲೀನಾಗಿ ತೊಳೆದಿದ್ದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೊಪ್ಪುಗಳನ್ನು. ಹಾಗೆ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ
ಕಾಲು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಬೇಳೆ ಕೂಡ ತುಂಬ ಬೇಗನೆ ನುಣ್ಣಗೆ ಬೇಯತ್ತೆ. ಇವಾಗ ಇದನ್ನು ಕುಕ್ಕರಲ್ಲಿಟ್ಟು 3 ವಿಸಿಲ್ ಹಾಕ್ಸ್ಕೊಳ್ತೀನಿ. ಬೇಳೆ ಕೂಡ ಚೆನ್ನಾಗಿ ಬೇಯಬೇಕು. ಸೊಪ್ಪೆಲ್ಲ ಬೆಂದ ಮೇಲೆ ಇದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಕುಕ್ಕರಲ್ಲಿ 3 ಸೀಟಿ ಕೂಗಿಸ್ಕೊಂಡಾಗಿದೆ. ತಣ್ಣಗಾದಮೇಲೆ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಳ್ತೀನಿ. ಮೊದಲು ಸೊಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಆನಂತರ ಬೇಳೆ ಮತ್ತು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೆನಲ್ಲ ಅದನ್ನು ರುಬ್ಕೊತೀನಿ. ಇವಾಗ ಸೊಪ್ಪನ್ನೆಲ್ಲ ರುಬ್ಕೊಂಡಾದ ನಂತರ ಈಗ ಇವನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಂತೂ ನೀವು ನೈಟ್ ಟೈಮ್ ಇದನ್ನ ಬರೀ ಸೂಪಾಗೆ ಕುಡ್ಕೊಂಡು ಇರ್ಬೋದು. ಡಯಟ್ ಎಲ್ಲ ಮಾಡುವಂಥವ್ರು ಹೆಲ್ದಿ ಆಗಿರುತ್ತೆ ಇದು. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಒಗ್ಗರಣೆ ಏನು ಹಾಕೋದಿಲ್ಲ ನಾನು, ಯಾಕೆಂದರೆ ಒಗ್ಗರಣೆ ಎಲ್ಲ ಹಾಕಿದ್ರೆ ಮತ್ತು ಎಣ್ಣೆ ಎಲ್ಲ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಬೇಡ ಅಂತೇಳ್ಬಿಟ್ಟು ಒಗ್ಗರಣೆ ಹಾಕ್ತಾ ಇಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ, ಖಾರ ಖಾರ ಆಗಿ ಸೂಪ್ ಥರ ಕೂಡ ನಾವು ಇದನ್ನ ಕುಡಿಬೋದು. ಡಯಟಲ್ಲೆಲ್ಲ ಇರುವವರು ಒಗ್ಗರಣೆ ಎಲ್ಲ ಹಾಕ್ಕೊಂಡ್ರೆ ಮತ್ತು ಆಯಿಲ್ ಎಲ್ಲ ಹಾಕ್ಕೋಬೇಕಾಗತ್ತಲ್ಲ, ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ. ಇದು ರೆಡಿಯಾಗಿದೆ. ಸ್ಟೋವ್ ಆಫ್ ಮಾಡ್ಕೊಳ್ತೀನಿ. ಹಾಗೆ ಈ ಕಡೆ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ. ಈಗ ನೋಡಿ, ನನ್ನ ನೈಟ್ ಊಟಕ್ಕೆ ಮುದ್ದೆ ರೆಡಿಯಾಗಿದೆ. ಚಿಕ್ಕ ಮುದ್ದೆ ಮತ್ತು ಇದನ್ನ ಹಾಕ್ಕೊಂಬಿಟ್ಟೆ. ಇವಾಗ ತಿಂತೀನಿ ಬಿಸಿ ಬಿಸಿ ಇರುವಾಗಲೇ. ತುಂಬ ಚೆನ್ನಾಗಿರುತ್ತೆ, ಈ ಚಳಿ ವೆದರಿಗೂ ಚೆನ್ನಾಗಿರುತ್ತೆ, ಹಾಗೆ ಡಯಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪುಟಾಣಿ ಮುದ್ದೆ ತಗೊಂಡಿದ್ದೀನಿ. ಮಕ್ಕಳಿಗೂ ಕೂಡ ರಾತ್ರಿ ಊಟಕ್ಕೆ ಮುದ್ದೆನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬ ಹೆಲ್ದಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಮುದ್ದೆನ. ಈ ರೀತಿ ನೀವು ಮಾಡಿಕೊಂಡ್ರೆ ಅನ್ನದ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ ಇದನ್ನ. ಸೂಪ್ ಥರನೂ ಕುಡಿದ್ಬಿಡ್ತೇವೆ. ಈ ಚಳಿ ವೆದರ್ಗೆ ಸೂಪ್ ಥರ ಕೂಡ ಇದನ್ನ ಕುಡಿಬೋದು ಬೌಲಲ್ಲಿ ಹಾಕ್ಕೊಂಬಿಟ್ಟು. ಹಾಗೆ ನೋಡಿ, ಇಲ್ಲಿ ನಮ್ಮ ಪುಟಾಣಿ ಕೂಡ ಕೂತ್ಕೊಂಡಿದೆ. ಸ್ಕೂಲ್ ರಜೆ ಇರೋದ್ರಿಂದ ತಲೆಗೆ ಇದನ್ನ ಮಾಡಿ ಹಾಕ್ತಾ ಇರೋದು. ಹೇರ್ ಪ್ಯಾಕ್ ಮಾಡೋಣ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೂದಲು ಬರುತ್ತೆ, ಸ್ಟ್ರಾಂಗ್ ಆಗಿ ಬರುತ್ತೆ, ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಬೆಳೆ ಕೂದಲೆಲ್ಲ ಬರಲ್ಲ ಇದನ್ನ ಹಾಕ್ಕೊಳ್ಳೋದ್ರಿಂದ. ಕೆಲವೊಬ್ರು ನನಗೆ ಕೇಳಿದ್ರಿ, ಖುಷಿಗೆ ಇವಾಗ ವೈಟ್ ಹೇರ್ ಇದೆಯಾ ಅಂತೇಳಿ. ಇವಾಗ ಖುಷಿಗೆ ವೈಟ್ ಹೇರ್ ಇಲ್ಲ, ಇದನ್ನ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಆದರೆ ಇದಕ್ಕೆ ಈರುಳ್ಳಿ ರಸ, ಲಿಂಬೆ ರಸ, ಅನಂತರ ಕರಿಬೇವಿನ ರಸ, ದಾಸವಾಳದ ರಸ, ಅಲೋವೆರಾ ಇದೆಲ್ಲ ಹಾಕಿ ಮಾಡಿರುವಂಥದ್ದು. ಹರಳೆಣ್ಣೆ, ತೆಂಗಿನೆಣ್ಣೆ ಇವೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ. ಕೂದಲನ್ನು ಬಿಡಿಸ್ಕೊಂಬಿಟ್ಟು ಸ್ಕಲ್ಪಿಗೆ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಕಾಟನಲ್ಲೂ ಹಾಕ್ಕೋಬೋದು, ಈ ರೀತಿಯೂ ಹಾಕ್ಕೋಬೋದು. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಒಣಗಿದ ಮೇಲೆ ತಲೆ ಸ್ನಾನ ಮಾಡಬೇಕು. ಇದು ಫುಲ್ ಡ್ರೈ ಆಗುತ್ತಲ್ಲ, ಆಮೇಲೆ ತಲೆ ಸ್ನಾನ ಮಾಡಬೇಕು ಈ ರೀತಿ. ಆಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿ ಹಚ್ಚಿ ನೋಡಿ, ತುಂಬ ಚೆನ್ನಾಗಿ ಕೂದಲು ಬರುತ್ತೆ. ಅದರಿಂದ ಮಾಡ್ತಾ ಇರಬೇಕಾಗತ್ತೆ, ನೀವು ಪ್ರತಿ ವಾರ ವಾರ ಮಾಡ್ತಾ ಇರಬೇಕು. ಇವಾಗ ಖುಷಿ ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ, ಮೊದಲೇ ತುಂಬ ಇತ್ತು ಅವಳಿಗೆ. ಇವಾಗ ಇದನ್ನ ಮಾಡೋದ್ರಿಂದ ಅದಿಲ್ಲ. ಮಾಡೋದನ್ನ ಒಂದೆರಡು ವಾರ ಸ್ಕಿಪ್ ಮಾಡಿಬಿಟ್ರೆ ಮತ್ತೆ ಆಗ್ಬಿಡತ್ತೆ. ಪ್ರತಿ ವಾರ ವಾರ ಮಾಡ್ತಾನೇ ಇರಬೇಕು. ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ನೀವು ಮಾಡ್ಬೋದು. ಆಲ್ರೆಡಿ ನಾನು ನಿಮಗೆ ಒಂದೆರಡು ರೀತಿ ತೋರಿಸಿದ್ದೀನಿ ಹೇಗೆ ಮಾಡ್ತೀವಿ ಅಂತೇಳಿ. ಇದು ಎಲ್ಲ ರಸ ತೆಕ್ಕೊಂಡಿರೋದು ಎಲ್ಲ ಸೋಸ್ಕೊಂಡ್ಬಿಡ್ಬೇಕು. ಆವಾಗ ಕೂದಲಿಗೆ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೂದಲಿಗೆಲ್ಲ ಅಂಟ್ಕೊಂಡ್ರೆ ತಲೆ ಸ್ನಾನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ರಸ ತೆಕ್ಕೊಂಡ್ಬಿಟ್ರೆ ನಿಮಗೆ ಹಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ತಲೆ ಸ್ನಾನ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಟೆಲ್ಲ ಆಗಿ ತಲೆನೋವು ಎಲ್ಲ ಬಂದರೂ ಕೂಡ ಕಡಿಮೆ ಆಗುತ್ತೆ. ದಾಸವಾಳೆ ಎಲೆ ಬಳಸ್ತೀವಲ್ವ, ಅದು ತುಂಬ ತಂಪು. ಹರಳೆಣ್ಣೆ ಕೂಡ ತುಂಬಾ ತಂಪು ತಲೆಗೆ.
ಇವಾಗ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಮಾಡಬೇಕು. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ನಡೆಯುತ್ತೆ.